ನಾಳೆಯಿಂದ ರಾಜ್ಯದಲ್ಲಿ ಹೊಸ ದುನಿಯಾ ಮೂರನೇ ಹಂತದ ಅನ್ಲಾಕ್ ನಲ್ಲಿ ಬಹುತೇಕ ಎಲ್ಲಕ್ಕೂ ಕೂಡ ಅವಕಾಶ ಸಿಗ್ತಾ ಇದ್ದು ಸರ್ಕಾರ ಈಗಾಗಲೇ ಮೂರನೇ ಹಂತದ ಅನ್ಲಾಕ್ ಅನ್ನು ಜಾರಿಗೊಳಿಸಿದೆ ನಾಳೆಯಿಂದ ಅದು ಜಾರಿಯಾಗ್ತಾ ಇದೆ ಮಾಲ್ ಓಪನ್ಗೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಾಳೆಯಿಂದ ನಯಾ ದುನಿಯಾ ರಾಜ್ಯದಲ್ಲಿ ಮಾಲ್ ಓಪನ್ಗೂ ಗ್ರೀನ್ ಸಿಗ್ನಲ್ ಮದುವೆ ಸಮಾರಂಭಗಳಿಗೂ ನಿಯಮವನ್ನ ಸಡಿಲಿಸಿದೆ ಸರ್ಕಾರ ಮದುವೆಯಲ್ಲಿ 100 ಜನ ಭಾಗವಹಿಸುವುದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಇನ್ನು ಅಂತ್ಯ ಸಂಸ್ಕಾರಕ್ಕೆ 20 ಸದಸ್ಯರು ಭಾಗವಹಿಸುವುದಕ್ಕೆ ಅನುಮತಿ ಇದೆ ಕೆಲ ನಿರ್ಬಂಧಗಳೊಂದಿಗೆ ಬಹುತೇಕ ಎಲ್ಲಕ್ಕೂ ಆಡ ಅವಕಾಶವನ್ನ ಕೊಡಲಾಗ್ತಾ ಇದ್ದು ಮೂರನೇ ಹಂತದ ಅನ್ಲಾಕ್ನಲ್ಲಿ ವಾರಾಂತ್ಯದ ಕರ್ಫ್ಯೂಗೂ ಕೂಡ ಮುಕ್ತಿ ಸಿಕ್ಕಿದೆ ವೀಕೆಂಡ್ ಕರ್ಫ್ಯೂ ಮುಂದಿನ ವಾರದಿಂದ ರದ್ದು ಆದರೆ ನೈಟ್ ಕರ್ಫ್ಯೂ ಇರುತ್ತೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಇರುತ್ತೆ ವೀಕೆಂಡ್ ಕರ್ಫ್ಯೂ ರದ್ದು ಆದರೆ ನೈಟ್ ಕರ್ಫ್ಯೂ ರಾತ್ರಿ 9ರಿಂದ ಬೆಳಗ್ಗೆ 5ರವರೆಗೂ ಇರುತ್ತೆ ಇನ್ನು ಬಸ್ಗಳಲ್ಲಿ 100%, ಶೇಕಡ 100% ಪ್ರಯಾಣಿಕರಿಗೆ ಪ್ರಯಾಣಿಸೋದಕ್ಕೆ ಅನುಮತಿ ಸಿಕ್ಕಿಕೊಳ್ಳಲಾಗಿದೆ ಜೊತೆಗೆ ಮೆಟ್ರೋ ರೈಲಿನಲ್ಲೂ ಕೂಡ ಶೇಕಡ 100% ಪ್ರಯಾಣಿಕರು ಸಂಚರಿಸೋದಕ್ಕೆ ಅನುಮತಿ ಇದೆ ಸರ್ಕಾರಿ ಕಚೇರಿಗಳು ಖಾಸಗಿ ಕಚೇರಿಯಲ್ಲೂ ಕೂಡ ಶೇಕಡ 100% ಸಿಬ್ಬಂದಿ ಕಾರ್ಯನಿರ್ವಹಿಸೋದಕ್ಕೆ ನಾಳೆಯಿಂದ ಅವಕಾಶ ಅಷ್ಟೇ ಯಾಕೆ ರಾತ್ರಿ 9 ಗಂಟೆವರೆಗೂ ಕೂಡ ಎಲ್ಲ ಅಂಗಡಿಗಳು ಕೂಡ ಬಾಗಿಲು ತೆರೆದಿರುತ್ತೆ ಬಾರ್ನಲ್ಲಿ ನಾಳೆಯಿಂದ ಅಲ್ಲೇ ಕುಳಿತು ಮದ್ಯ ಸೇವನೆಗೂ ಅವಕಾಶ ಇದೆ ಆದರೆ ರಾತ್ರಿ 9 ಗಂಟೆವರೆಗೆ ಮಾತ್ರ ಬಾರ್ನಲ್ಲಿ ಕುಡಿಯೋದಕ್ಕೆ ಅವಕಾಶ ಈ ಎಲ್ಲ ಮುಕ್ತ ಅವಕಾಶಗಳಿದ್ರೂ ಕೂಡ ಸಿನಿಪ್ರಿಯರಿಗೆ ಶಾಕ್ ಸದ್ಯಕ್ಕೆ ಥಿಯೇಟರ್ ಓಪನ್ ಆಗಲ್ಲ ಮಾಲ್ ನಾಳೆಯಿಂದ ಬಾಗಿಲು ತೆರೀತಾ ಇದ್ರೂ ಕೂಡ ಥಿಯೇಟರ್ಗಳಿಗೆ ಆ ಭಾಗ್ಯ ಇಲ್ಲ ಇನ್ನು ಶಾಲಾ ಕಾಲೇಜು ಆರಂಭಿಸೋದರ ಕುರಿತಾಗಿ ಮುಂದಿನ ವಾರ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಮಾರ್ಕೆಟ್ ಒಳಗೆ ಹಣ್ಣು ತರಕಾರಿ ಮಾರಾಟಕ್ಕೆ ಅನುಮತಿ ಇಲ್ಲ ಬೀದಿ ಬದಿ ವ್ಯಾಪಾರಕ್ಕೆ ಅವಕಾಶ ಇದೆ ಕೆಲವು ನಿರ್ಬಂಧಗಳೊಂದಿಗೆ ಬಹುತೇಕ ಎಲ್ಲವೂ ಕೂಡ ಮುಕ್ತವಾಗ್ತಾ ಇದೆ ನಾಳಿನಿಂದ ರಾಜ್ಯಾದ್ಯಂತ ಮೂರನೇ ಹಂತದ ಅನ್ಲಾಕ್ನಲ್ಲಿ ಬಹುತೇಕ ಎಲ್ಲಕ್ಕೂ ಕೂಡ ಅವಕಾಶ ನಾಳೆಯಿಂದ ಅನ್ಲಾಕ್ 3.0 ಜಾರಿ ಹಾಗಾದ್ರೆ ನಾಳಿನಿಂದ ಅನ್ಲಾಕ್ 3.0 ನಲ್ಲಿ ಬಹುತೇಕ ಎಲ್ಲವೂ ಮುಕ್ತಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಹೇಗೆ ಸಜ್ಜಾಗ್ತಾ ಇದೆ ಬೆಂಗಳೂರು ಸದ್ಯದ ಚಿತ್ರಣವನ್ನ ಪಡೆದುಕೊಳ್ಳೋಣ ನಮ್ಮ ರಿಪೋರ್ಟರ್ಸ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ದೇವಸ್ಥಾನದ ಚಿತ್ರಣ ನೀಡ್ತಾರೆ ನಮ್ಮ ರಿಪೋರ್ಟರ್ ವಿದ್ಯಾ ಹಾಗೇನೆ ಮೆಟ್ರೋ ಸ್ಟೇಷನ್ ಬಳಿಯ ಚಿತ್ರಣವನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಪ್ರದೀಪ್ ಮೊದಲಿಗೆ ದೇಗುಲಗಳ ದರ್ಶನಕ್ಕೆ ನಾಳಿನಿಂದ ಅವಕಾಶ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಸಿದ್ಧತೆ ಹೇಗಿದೆ ವಿದ್ಯಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಭಕ್ತಾದಿಗಳಿಗೆ ನಾಳಿನಿಂದ ನಿಜಕ್ಕೂ ಕೂಡ ಬಹಳ ದೊಡ್ಡ ಗುಡ್ ನ್ಯೂಸ್ ದೇವರ ದರ್ಶನಕ್ಕೆ ಅವಕಾಶ ಸಿಗ್ತಾ ಇದೆ ಹಾಗಾಗಿ ದೇಗುಲಗಳು ಸಜ್ಜಾಗಿವೆಯಾ ಸಿದ್ಧ ಆಗ್ತಿವೆಯಾ ಹೇಗೆ ಪ್ರತಿಮಾ ನಿಜಕ್ಕೂ ಕೂಡ ಸಾಕಷ್ಟು ದಿನಗಳಿಂದ ದೇವಸ್ಥಾನಗಳು ಕ್ಲೋಸ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಸಿಬ್ಬಂದಿಗಳಿಗಿಂತ ಭಕ್ತರು ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ರು ದೇವಸ್ಥಾನಗಳನ್ನು ಓಪನ್ ಮಾಡುವಂತೆ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ರು ಅವರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ನಾಳೆಯಿಂದ ರಾಜ್ಯದ ಎಲ್ಲ ದೇವಸ್ಥಾನಗಳು ಕೂಡ ಓಪನ್ ಆಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲಿ ಈಗ ಆಲ್ರೆಡಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಸದ್ಯ ನಾನೀಗ ಬನಶಂಕರಿ ಅಮ್ಮನವರ ದೇವಾಲಯದ ಚಿತ್ರಣವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಬನಶಂಕರಿ ಅಮ್ಮನವರ ದೇವಸ್ಥಾನದಲ್ಲಿ ಈಗ ಆಲ್ರೆಡಿ ಸಕಲ ಸಿದ್ಧತೆಗೆ ಮುಂದಾಗಿರುವಂಥದ್ದು ದೇವಸ್ಥಾನ ಪೂರ್ತಿ ನೀರಿನಿಂದ ಸ್ವಚ್ಛ ಮಾಡ್ತಾ ಇರುವಂಥದ್ದನ್ನು ನೋಡಬಹುದು ಅದೇ ರೀತಿ ಏನು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಜನಜಂಗುಳಿ ಹೆಚ್ಚಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಜನ ಗುಂಪು ಸೇರದಂತೆ ಸಾಲುಗಟ್ಟಿ ಬಂದು ದೇವರ ದರ್ಶನವನ್ನು ಪಡೆಯೋದಕ್ಕೆ ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ನೀವು ನೋಡಬಹುದು ವಿಜುವಲ್ಸಲ್ಲಿ ಈಗ ಆಲ್ರೆಡಿ ಎಲ್ಲ ಕಂಬಗಳನ್ನು ಇರಬಹುದು ಅಥವಾ ದೇವಸ್ಥಾನದ ಆವರಣದ ಒಳಭಾಗದ ಎಲ್ಲವನ್ನ ಕೂಡ ಸ್ವಚ್ಛತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮೊದಲು ನೀರಿನಿಂದ ಸ್ವಚ್ಛತೆ ಮಾಡಿ ಅದಾದ ನಂತರ ಸ್ಯಾನಿಟೈಸ್ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ದೇವಾಲಯದ ಸಿಬ್ಬಂದಿಗಳು ಮಾಡ್ಕೊಂಡಿರುವಂಥದ್ದು ಅದರ ಜೊತೆಗೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಅದರಲ್ಲೂ ಬ್ಯಾರಿಕೇಡ್ ಒಳಭಾಗದಲ್ಲಿ ಏನು ಜನ ನಿಂತ್ಕೊಳ್ತಾರೆ ಒಳಭಾಗದಲ್ಲೂ ಕೂಡ ಬ್ಯಾರಿಕೇಡ್ನಲ್ಲಿ ನಿಂತಹ ಸಂದರ್ಭದಲ್ಲಿ ಜನ ಸಾಲುಗಟ್ಟಿ ಸಾಮಾನ್ಯವಾಗಿ ನಿಂತ್ಕೊಳ್ತಾರೆ ಆದರೆ ಸಾಲುಗಟ್ಟಿ ನಿಂತಹ ಸಂದರ್ಭದಲ್ಲಿ ಒಬ್ಬರಿಗೂ ಒಬ್ಬರು ಟಚ್ ಆಗಬಾರ್ದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅನ್ನುವಂತಹ ದೃಷ್ಟಿಯಿಂದಾಗಿ ಈಗ ಆಲ್ರೆಡಿ ಬ್ಯಾರಿಕೇಡ್ ಒಳಭಾಗದಲ್ಲೂ ಕೂಡ ಬಾಕ್ಸ್ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಬಾಕ್ಸ್ಗಳಲ್ಲೇ ನಿಂತು ಭಕ್ತಾದಿಗಳು ಒಂದು ದರ್ಶನವನ್ನು ಪಡೆಯೋದಕ್ಕೆ ಹೋಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ಮುಖ್ಯ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದಾಗಿ ಈಗ ಆಲ್ರೆಡಿ ಬಾಕ್ಸ್ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದಲ್ಲಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ನಾಳೆ ಬೆಳಗ್ಗೆಯಿಂದಲೂ ಕೂಡ ದೇವರ ದರ್ಶನ ಇರುವಂಥ ಹಿನ್ನೆಲೆಯಲ್ಲಿ ಯಾರೆಲ್ಲ ಭಕ್ತಾದಿಗಳು ದೇವರ ದರ್ಶನಕ್ಕೆ ಬರ್ತಾರೆ ಅವರೆಲ್ಲರೂ ಕೂಡ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಧರಿಸಿ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೂಲ್ಸನ್ನು ಕೂಡ ಮಾಡಿರುವಂಥದ್ದು. ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಕೂಡ ದೇವಸ್ಥಾನದ ಒಳಭಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಸರ್ಕಾರ ನೀಡಿರುವಂತಹ ನಿಯಮಗಳನ್ನು ಪಾಲಿಸಬೇಕಾಗಿರುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಅದರ ಜೊತೆಗೆ ದೇವಸ್ಥಾನದಲ್ಲಿ ಕೇವಲ ಭಕ್ತರಿಗೆ ದೇವರ ದರ್ಶನಕ್ಕೆ ಮಾತ್ರ ಅನುವನ್ನು ಮಾಡಿಕೊಟ್ಟಿರುವಂತಹದ್ದು, ಅವರಿಗೆ ಯಾವುದೇ ರೀತಿಯಾದಂಥ ತೀರ್ಥ ಪ್ರಸಾದ ನೀಡಲ್ಲ ಅಂತ ಈಗ ಆಲ್ರೆಡಿ ದೇವಸ್ಥಾನದ ಸಿಬ್ಬಂದಿಗಳು ಕೂಡ ಹೇಳಿರುವಂಥದ್ದು. ಅದರ ಜೊತೆಗೆ ದೇವರ ದರ್ಶನವನ್ನು ಮಾಡಿಕೊಂಡಂಥವರು ನಾವು ಅರ್ಚನೆಯನ್ನು ಮಾಡಿಸ್ಬೇಕು ಮತ್ತು ಕೆಲವೊಂದು ಪೂಜೆಗಳನ್ನು ಮಾಡಿಸ್ಬೇಕು ಅನ್ನುವಂತಹ ಬೇಡಿಕೆಗಳನ್ನು ಈಗ ಆಲ್ರೆಡಿ ಇಟ್ಟಿದ್ದಾರೆ ಅನ್ನುವಂತಹ ಮಾತನ್ನೇ ಹೇಳ್ತಾಯಿದ್ರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ದೇವಸ್ಥಾನಗಳಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಅಥವಾ ತೀರ್ಥ ಪ್ರಸಾದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಸೊ ಹೀಗಾಗಿ ದೇವರ ದರ್ಶನಕ್ಕೆ ಮಾತ್ರ ಭಕ್ತಾದಿಗಳಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನಗರದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಈಗ ಸ್ವಚ್ಛತಾ ಕಾರ್ಯ ಆರಂಭ ಆಗಿರುವಂಥದ್ದು. ಪ್ರತಿಮಾ, ಎಸ್ ವಿದ್ಯಾ. ಹಾಗೇನೆ ಮೆಟ್ರೋ ಸ್ಟೇಷನ್ ಬಳಿ ಚಿತ್ರಣ ನೀಡ್ತಾರೆ ರಿಪೋರ್ಟರ್ ವಿದ್ಯಾ ಇದ್ದಾರೆ, ಪ್ರದೀಪ್ ಇದ್ದಾರೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಹಾಗೇನೆ ಮಾಲ್ ನ ಚಿತ್ರಣ ಕೂಡ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಮೆಟ್ರೋ ಸ್ಟೇಷನ್ ಡೀಟೇಲ್ಸ್ ಪಡೆಯೋಣ. ಪ್ರದೀಪ್, ಮೆಟ್ರೋ ಸಂಚಾರ ನಾಳಿನಿಂದ 100% ಪ್ರಯಾಣಿಕರಿಗೆ ಸಂಚಾರಕ್ಕೆ ಅವಕಾಶ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಮೆಟ್ರೋದಲ್ಲಿ ಏನ್ ಸಿದ್ಧತೆಗಳಾಗ್ತಾ ಇದೆ, ಜೊತೆಗೆ ಈಗ ಟೋಕನ್ ಸಿಸ್ಟಮ್ಗಳಿಗೂ ಕೂಡ ಅವಕಾಶವನ್ನು ಕೊಡಲಾಗ್ತಾ ಇದೆ, ಯಾವ ರೀತಿಯಲ್ಲಿ ಅಲ್ಲಿ ಸಜ್ಜಾಗ್ತಾ ಇದೆ ಮೆಟ್ರೋ ಅಂತ? ಪ್ರತಿಮಾ, ಇಷ್ಟು ದಿನ ಸಾರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದಿಷ್ಟು ಕಠಿಣ ನಿರ್ಬಂಧಗಳನ್ನು ಆಗಿತ್ತು. ಕೇವಲ 50% ಮಾತ್ರ ಸಂಚಾರವನ್ನು ಮಾಡಬೇಕು. ಬಸ್ ಆಗಿರ್ಬೋದು, ಹಾಗೆ ಮೆಟ್ರೋ ಆಗಿರ್ಬೋದು, ಎಲ್ಲ ಸಾರಿಗೆ ವ್ಯವಸ್ಥೆಯಲ್ಲಿ ಕೇವಲ 50% ಜನ ಮಾತ್ರ ಪ್ರಯಾಣವನ್ನು ಮಾಡಬೇಕು ಅನ್ನೋ ನಿರ್ಬಂಧವನ್ನು ಆಗಿತ್ತು. ಆದರೆ ನಾಳೆಯಿಂದ 3.0 ಅನ್ಲಾಕ್ನಲ್ಲಿ ಇನ್ನಷ್ಟು ನಿಯಮಗಳನ್ನು ಸಡಿಲಿಕೆ ಮಾಡಲಾಗಿದೆ. ಅದರಲ್ಲಿ ಮೆಟ್ರೋ ಆಗಿರ್ಬೋದು, ಹಾಗೆ ಬಸ್ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, 100ರಷ್ಟು ಜನ ಪ್ರಯಾಣವನ್ನು ಮಾಡ್ಬೋದು. ಇಷ್ಟು ದಿನ 50% ಏನಿತ್ತು ಅದಕ್ಕೆ ಬ್ರೇಕ್ ಹಾಕಲಿದೆ. ನಾಳೆಯಿಂದ ಸುಮಾರು 100ರಷ್ಟು ಜನ ಪ್ರಯಾಣವನ್ನು ಮಾಡ್ಬೋದು. ಹಾಗೆ ಮೆಟ್ರೋದಲ್ಲೂ ಕೂಡ ಇಷ್ಟು ದಿನ ಕೇವಲ 50% ಜನಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿತ್ತು. ನಾಳೆಯಿಂದ ಮೆಟ್ರೋದಲ್ಲಿ 100ರಷ್ಟು ಜನ ಪ್ರಯಾಣವನ್ನು ಮಾಡ್ಬೋದು. ಹೀಗಾಗಿ BMRCಯಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇಷ್ಟು ದಿನ ಕೇವಲ 800 ಜನ ಒಂದು ಬೋಗಿಯಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು. ಆದರೆ ಇನ್ನು ಮುಂದೆ ಸುಮಾರು 2000 ಜನಕ್ಕೂ ಪ್ರಯಾಣ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿದೆ. ಈಗಾಗಲೇ BMRCಯಲ್ಲೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥ, ಆದರೆ ಕೆಲವೊಂದಿಷ್ಟು ನಿಯಮಗಳನ್ನು BMRC ಹಾಕಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಯಾರು ಪ್ರಯಾಣಿಕರು ಬರ್ತಾರೆ ಅವರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು, ಹಾಗೆ ಸ್ಯಾನಿಟೈಸನ್ನು ಮಾಡಿಕೊಳ್ಬೇಕು. ಏನು ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿ ಸ್ಯಾನಿಟೈಸ್ ಇದೆ, ಅದನ್ನು ಮಾಡಿಕೊಂಡು ಹೋಗಬೇಕು, ಹಾಗೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನು ನೀಡಿರುವಂಥದ್ದು. ಹಾಗೆ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಸೂಚನೆಗಳನ್ನು ಹಾಕಲಾಗಿದೆ. ನೀವು ನೋಡ್ತಾ ಇರ್ಬೋದು ಸೂಚನೆಗಳನ್ನು. ಪ್ರಮುಖವಾಗಿ ಮಾಸ್ಕ್ಗಳನ್ನು ಧರಿಸಿ ಅನ್ನೋ ಈಗಾಗಲೇ ಸೂಚನೆ ಹಾಕಲಾಗಿದೆ. ಹಾಗೆ ಆರೋಗ್ಯ ಸೇತು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳೇಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಹಾಕಿದೆ. ಹಾಗೆ ಥರ್ಮಲ್ ಸ್ಕ್ರೀನಿಂಗ್ ಕೂಡ ನಡೆಯುತ್ತೆ. ಯಾರಾದರೂ ದೇಹದ ಉಷ್ಣಾಂಶ ಜಾಸ್ತಿ ಇದ್ದರೆ ಅವರಿಗೆ ಮೆಟ್ರೋ ಸಂಚಾರದಲ್ಲಿ ಅವಕಾಶವನ್ನು ಮಾಡಿಕೊಡಲ್ಲ. ಹಾಗೆ ಕೈಗಳನ್ನು ಸ್ಯಾನಿಟೈಸ್ನಿಂದ ಸ್ವಚ್ಛಗೊಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೂಚನಾ ಫಲಕವನ್ನು ಹಾಕಲಾಗಿದೆ. ಹಾಗೆ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ನಲ್ಲಿ ಸಾಮಾಜಿಕ ಅಂತರವನ್ನು ಕೂಡ ಕಾಪಾಡಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಕೂಡ ಫಲಕವನ್ನು ಹಾಕಲಾಗಿದೆ. ಇಷ್ಟು ದಿನ ಟೋಕನ್ ಸಿಸ್ಟಮ್ಗೆ ಅವಕಾಶ ಇರಲಿಲ್ಲ, ಯಾಕಂದರೆ ಕೇವಲ ಸ್ಮಾರ್ಟ್ ಕಾರ್ಡ್ಗಳನ್ನು ಬಳಸಲಿಕ್ಕೆ ಅವಕಾಶವನ್ನು ಇತ್ತು. ಆದರೆ ನಾಳೆಯಿಂದ ಸ್ಮಾರ್ಟ್ ಕಾರ್ಡ್ಗಳ ಜೊತೆಗೆ ಟೋಕನ್ಗಳಿಗೂ ಕೂಡ ಅವಕಾಶ ಇದೆ. ಯಾಕಂದರೆ ಟೋಕನ್ಗಳನ್ನೇ ಹೆಚ್ಚು ಜನ ನಂಬಿಕೊಂಡು ಪ್ರಯಾಣವನ್ನು ಮಾಡ್ತಾರೆ. ಸ್ಮಾರ್ಟ್ ಕಾರ್ಡ್ ಎಲ್ಲರ ಜೊತೆ ಕೂಡ ಇರಲ್ಲ. ಈ ನಿಟ್ಟಿನಲ್ಲಿ ಟೋಕನ್ಗಳ ಸಿಸ್ಟಮ್ಗಳನ್ನು ನಾಳೆಯಿಂದ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜನರು ಟೋಕನ್ಗಳನ್ನು ಬಳಸಿ ಪ್ರಯಾಣವನ್ನು ಮಾಡ್ಬೋದಾಗಿದೆ. ಒಟ್ಟಿನಲ್ಲಿ ಈಗಾಗಲೇ ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲಿ ಸ್ವಚ್ಛತಾ ಕಾರ್ಯ ಆಗಿರ್ಬೋದು, ಹಾಗೆ ಸ್ಯಾನಿಟೈಸ್ ಮಾಡುವ ಕೆಲಸ ಕೂಡ ಸಂಪೂರ್ಣವಾಗಿ ಮುಗಿದಿರುವಂಥದ್ದು. ನಾಳೆಯಿಂದ ಸಂಪೂರ್ಣವಾಗಿ 100ರಷ್ಟು ಪ್ರಯಾಣಿಕರು ಪ್ರಯಾಣವನ್ನು ಮಾಡಬಹುದು. ಹಾಗೆ ಇಷ್ಟು ದಿನ ಕೇವಲ 7 ಗಂಟೆಯ ತನಕ ಸಾರಿ 6 ಗಂಟೆಯ ತನಕ ಮಾತ್ರ ಮೆಟ್ರೋ ಸಂಚಾರವನ್ನು ಮಾಡ್ತಿತ್ತು. ಆದರೆ ಇನ್ನು 8 ಗಂಟೆಯ ತನಕ ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 8 ಗಂಟೆಯ ತನಕ ಮೆಟ್ರೋ ಸಂಚಾರ ಕೂಡ ಇರುತ್ತೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.